ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಖಾಲಿ ನಿವೇಶನಗಳ ಹಂಚಿಕೆ ನಂತರ ಮತ್ತೆ ಬಿಡಿಎ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲು ಸಜ್ಜಾಗಿದೆ. ಈಗಾಗಲೇ ನಗರದ 6 ಕಡೆಗಳಲ್ಲಿ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಿ ಸೈ ಎನ್ನಿಸಿಕೊಂಡಿರುವ ಬಿಡಿಎ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತೆ 2,000 ವಸತಿಗಳನ್ನು ನಿರ್ಮಿಸಲು ರೆಡಿಯಾಗಿದೆ. ಬೆಂಗಳೂರಲ್ಲೊಂದು ಸೂರು ಪಡಿಬೇಕು, ಪ್ರತಿಯೊಬ್ಬರಿಗೂ ಇಂತಹದೊಂದು ಆಸೆ ಇರುತ್ತೆ. ಇಂತಹ ಕನಸು ಕಾಣ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್, ಬಿಡಿಎ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಖಾಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಬಳಿಕ ಮತ್ತೆ ವಸತಿ ಸಮುಚ್ಚಯ ನಿರ್ಮಿಸಲು ನಿರ್ಧರಿಸಿದೆ. ಎಲ್ಲೆಲ್ಲಿ ನಿರ್ಮಾಣವಾಗಲಿದೆ ವಸತಿ ಸಮುಚ್ಚಯ? ಈಗಾಗಲೇ ಬೆಂಗಳೂರಿನ ಹಲಗೆವಡೇರಹಳ್ಳಿ, ದೊಡ್ಡಬನಹಳ್ಳಿ, ಆಲೂರು, ಒಲಗೇರಹಳ್ಳಿ, ಕೊಮ್ಮಘಟ್ಟ ಮತ್ತು ಕಣಿಮಿಣಿಕೆ ಸೇರಿದಂತೆ 6 ಸ್ಥಳಗಳಲ್ಲಿ ಬಿಡಿಎ ವಸತಿ ಸಮುಚ್ಚಯವನ್ನು ನಿರ್ಮಿಸಿದೆ. ಈಗಿರುವ ಸ್ಥಳಗಳ ಪಕ್ಕದಲ್ಲಿಯೇ ಮತ್ತೆ ಹೊಸ ಮನೆಗಳನ್ನು ನಿರ್ಮಿಸಲು ಯೋಜನೆ ರೆಡಿ ಮಾಡಿದೆ. 2,000 ನಿವೇಶನ ನಿರ್ಮಾಣಕ್ಕೆ ಯೋಜನೆ ರೆಡಿಯಾಗಿದೆ. ಫಸ್ಟ್ ನಾವು ಏನು ಲೀಸ್ಟ್ ರೆಡಿ ಆಗುತ್ತೆ ಅದನ್ನು ಅನೌನ್ಸ್ ಮಾಡಿ ಅಬ್ಜೆಕ್ಷನ್ಸ್ ಏನಾದ್ರು ಇದ್ದರೆ 15 ಡೇಸ್ ಟೈಮ್ ಕೊಡಿ. ಹೌದು, ಫ್ಲ್ಯಾಟ್ಗಳ ಕನ್ಸ್ಟ್ರಕ್ಷನ್ ಇದ್ದಿದೆ. ಫ್ಲ್ಯಾಟ್ಗಳು ನಾವು ಕಟ್ಟಲೇ ಹೋಗ್ತೇವೆ, ಇನ್ನೊಂದರೆ ಸೈಟ್ಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಫ್ಲ್ಯಾಟ್ ಕಟ್ತಾ ಹೋಗ್ತೇವೆ. ಕೆಂಪೇಗೌಡ ಬಡಾವಣೆ ನಿವೇಶನ ಹಂಚಿಕೆ ಬಳಿಕ ಅಂದರೆ ಈ ತಿಂಗಳ ನಂತರ ಹೊಸ ನಿವೇಶನಗಳ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸುವ ಸಾಧ್ಯತೆ ಇದೆ. ನೂತನ ಮನೆಗಳಿಗೆ ಮುಂದಿನ ತಿಂಗಳ ಹೊತ್ತಿಗೆ ಅರ್ಜಿಗಳ ಆಹ್ವಾನವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬೆಂಗಳೂರಲ್ಲೊಂದು ಸೂರು ಮಾಡ್ಕೋಬೇಕು ಅಂದವರಿಗೆ ಇದು ಖುಷಿ ವಿಚಾರವೇ. ಆದರೆ ಬಿಡಿಎ ಒಳ್ಳೆ ಮನೆಗಳನ್ನು ಕಟ್ಟಿಕೊಡ್ಲಿ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡ್ಲಿ ಅನ್ನೋದು ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.